ಆನೇಕಲ್ ಪುರಸಭೆ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ದಂಗೆ ಎದ್ದ ಬಿಜೆಪಿ ಕಾರ್ಯಕರ್ತರು. ಆನೇಕಲ್ ಪುರಸಭೆಗೆ ಸೇರಿದ ಅಕ್ರಮ ಲೇಔಟ್ಗಳ ರಕ್ಷಣೆ ಹಾಗೂ ಅಕ್ರಮ ಖಾಲಿ ನಿವೇಶನಗಳಿಗೆ ಕಾಂಪೌಂಡ್ ನಿರ್ಮಿಸಲು ಅನುಮತಿ ನೀಡುತ್ತಿರುವುದು ಸರಿಯೇ ಎಂದು ಆರೋಪ. ಆನೇಕಲ್ ಪುರಸಭೆಗೆ ಸೇರಿದ ಖಾಲಿ ನಿವೇಶನಗಳಿಗೆ ಬೋಗಸ್ ದಾಖಲೆ ಸೃಷ್ಟಿ ಬಿಜೆಪಿ ಆರೋಪ. ಆನೇಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆಗೆ ಸೇರಿದ ಖಾಲಿ ನಿವೇಶನಗಳಿಗೆ ಪುರಸಭೆಯ ಮುಖ್ಯಾಧಿಕಾರಿಗಳು ಅಕ್ರಮವಾಗಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಕಟ್ಟಡ ಲೈಸೆನ್ಸ್ ನೀಡಲು ಯೋಗ್ಯತೆ ಇಲ್ಲದ ಪುರಸಭೆ ಅಧಿಕಾರಿಗಳು ಕಾಂಪೌಂಡ್ ನಿರ್ಮಿಸಲು ಅನುಮತಿ ನೀಡಿದ್ದು ಅದರಲ್ಲಿ ಚೌಕಬಂದಿಯನ್ನು ಮುದಿಸಿಲ್ಲ. ಇವರ ಅಕ್ರಮದ ಜಾಣ ನಡೆ ಎದ್ದು ಕಾಣುತ್ತದೆ. ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ? ಸುರೇಶ್, ಪುರಸಭಾ ಸದಸ್ಯರ ಆರೋಪ. ಕೂಡಲೇ ಜಿಲ್ಲಾಧಿಕಾರಿಗಳು ಮುಖ್ಯಾಧಿಕಾರಿಯನ್ನು ಸೇವೆಯಿಂದ ಅಮಾನತುಗೊಳಿಸಿ ಪುರಸಭೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಪಕ್ಷದ ಆನೇಕಲ್ ಮಂಡಲದ ಅಧ್ಯಕ್ಷ ದೊಡ್ಡ ಹಾಗಡೆ ಶಂಕರ್ ರವರ ನೇತೃತ್ವದಲ್ಲಿ ಬಿಜೆಪಿಯ ಪುರಸಭೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ತಮ್ಮ ಹಕ್ಕು ಒತ್ತಾಯಗಳನ್ನು ಮನವಿಯನ್ನು ತಹಶೀಲ್ದಾರ್ ದಿನೇಶ್ ರವರಿಗೆ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ತಲುಪಿಸುವುದಾಗಿ ಹೇಳಿದರು. ಪ್ರತಿಭಟನೆಯಲ್ಲಿ ಮಾಜಿ ಅಧ್ಯಕ್ಷರುಗಳು, ಪುರಸಭಾ ಸದಸ್ಯರುಗಳು, ಬಿಜೆಪಿ ಪಕ್ಷದಲ್ಲಿ ಜವಾಬ್ದಾರಿ ತೆಗೆದುಕೊಂಡಂತಹ ಮುಖ್ಯ ಹೋಬಳಿ, ತಾಲೂಕು ಹಾಗೂ ಮಂಡಲದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷ ಎನ್ಆರ್ ರಮೇಶ್ ಮಾರ್ಗದರ್ಶನದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಮಾಧ್ಯಮಗಳಿಗೆ ತಿಳಿಸಿದ ಮಾಜಿ ಪುರಸಭಾ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಬಿ ನಾಗರಾಜು. ಒಂದು ಸೈಟ್ಗೆ ಒಂದು ಅನುಮತಿಯನ್ನು ಮುಖ್ಯಾಧಿಕಾರಿ ಕೊಟ್ಟಿದ್ದಾರೆ ಅಂದ್ರೆ ಅದು ಎಲ್ಲ ಎಲ್ಲರೂ ಜನಗಳು ತಿಳಿಯುವ ವಿಚಾರ. ಇಂಥ ವಿಚಾರ ತಕ್ಷಣ ನಗರದಲ್ಲಿ ಅಂತ ಮುಖ್ಯಾಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು, ಗೌರ್ಮೆಂಟ್ಗೆ ತಿಳಿಸಬೇಕು, ತಕ್ಷಣ ಇದು ಕೂಡಲೇ ತಿಳಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಂದು ಇಲ್ಲಿ ಆನೇಕಲ್ ನಗರದಲ್ಲಿ ಈಗಾಗಲೇ ಈ ಸರ್ಕಾರ, ಇವರು ಕಾಂಗ್ರೆಸ್ ಸರ್ಕಾರ ಬಂದಿಲ್ಲಿಂದ 18 ರಿಂದ 20 ಲೇಔಟ್ಗಳು, ಅನಧಿಕೃತ ಲೇಔಟ್ಗಳ ಖಾತೆಗಳು ಮಾಡಿದ್ದಾರೆ. ಇಲ್ಲಿ ಮಾರಾಟ ಯಾರ ಆಸ್ತಿ ಬೇಕಾದ್ರೂ ಮಾರಾಟ ಮಾಡಬಹುದು, ಖಾತೆ ಮಾಡಿಕೊಡಕ್ಕೆ ತಯಾರಿದ್ದಾರೆ ಅಂತಿರತಕ್ಕಂಥ ಅಧಿಕಾರಿಗಳು ಇರೋದು. ಇವತ್ತು ದುಡ್ಡು ಕೊಟ್ಟರೆ ನಾಳೆ ಬೆಳಗ್ಗೆ ನಿಮ್ಮ ಹೆಸರು ಮಾಡಿಕೊಡ್ತಾರೆ. ಅದೇ ಅದು ಕರೆಕ್ಟ್ ಆಗಿ ಅವ್ರು ಬಂದಿಲ್ಲ, ಅಲೀತಾ ಇದ್ದಾರೆ, ಒಬ್ಬರಿಗೆ ಖಾತೆಗಳು ಮಾಡಿಕೊಡ್ತಾ ಇಲ್ಲ. ಬೇರೆಯವರು ಇಲ್ಲಿ ನಡೀತಾ ಇರೋದು ಆದರ್ಶ ಸಂಸ್ಥೆಗಳಲ್ಲ, ಮೀಡಿಯೇಟರ್ಸ್. ಮೀಡಿಯೇಟರ್ಗೆ ಇವತ್ತಿನ ದಿವಸ ಹಣ ಕೊಟ್ಟರೆ ನಾಳೆ ಬೆಳಗ್ಗೆ ಖಾತೆ ಅವ್ರ ಮನೇಲಿ ಇರ್ತಾರೆ. ಇಲ್ಲಿರೋ ಅಫಿಷಿಯಲ್ಸ್ ಹೋಟ್ಲಲ್ಲಿ ಖಾತೆಗಳು ಬರೀತಾರೆ, ಲಾಡ್ಜ್ನಲ್ಲಿ ಖಾತೆಗಳು ಬರೀತಾರೆ, ಇಲ್ಲಿ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಇದು ಸತತ ಮಾಡ್ಕೊತಕ್ಕಂಥ ವಿಚಾರ ಇದು. ಇದರಿಗೆ ದಯವಿಟ್ಟು ನಿಮ್ಮ ಮಾಧ್ಯಮದವ್ರು ಹೇಳ್ತಾ ಇದ್ದೀವಿ, ನಿರ್ಭಯವಾಗಿ ನೀವು ಯಾರೇ ಪಾರ್ಟಿ ಇರಲಿ, ಯಾರೇ ಅಧಿಕಾರ ಇರಲಿ, ತಪ್ಪು ಮಾಡಿರೋಕ್ಕೆ ದಯವಿಟ್ಟು ಮಾಡತಕ್ಕಂಥ ಅಧಿಕಾರ ನಿಮಗೆ ಜಾಸ್ತಿ ಇರೋದು. ಈ ಮಾಧ್ಯಮದವ್ರು ಸುಮ್ಮನೆ ಇರ್ತಾರೆ, ದಯವಿಟ್ಟು ಈಗಿನಿಂದ ಪ್ರಾರಂಭ, ಯಾರೇ ತಪ್ಪು ಮಾಡಿರಲಿ ಬರಬೇಕು, ಸೂಕ್ತ ತಗೊಳ್ಬೇಕು. ಈ ನೋಡಿ ಇಲ್ಲಿ ಈಗಾಗಲೇ ನಮ್ಮ ನಾಗರಾಜರು ಹೇಳಿದ್ರು, ಗ್ರೀನ್ ಬೆಲ್ಟ್ ಇದೆ, ಗ್ರೀನ್ ಬೆಲ್ಟ್ ಅಲ್ಲಿ ಕನ್ವರ್ಷನ್ ಆಗಿಲ್ಲ ಅಂತ ಲೇಔಟ್ಗಳು ಆನೇಕಲ್ ನಗರದಲ್ಲೇ ಸೈಟ್ಗಳು ಮಾಡಿಕೊಟ್ಟಿದ್ದಾರೆ. ಅನೇಕ ಬಾರಿ ಇದು ಮಾಡಿದ್ರು, ಈಗಲೂ ನೀವು ಬೇರೆ ಕಡೆ ಸೈಟ್ಗೆ ಕೊಡಿ, ಕ್ಲೀನಾಗಿ ಮಾಡಿಕೊಡ್ತಾರೆ. ಕ್ಲೀನಾಗಿ ಯಾರು ಕೌನ್ಸರ್ ಕೊಟ್ಟರೆ ಕೆಲಸ ಆಗಲ್ಲ, ಇಲ್ಲಿ ಯಾರು ಕೊಟ್ಟರೆ ಕೆಲಸ ಆಗಲ್ಲ, ಮೀಡಿಯೇಟರ್ ಹೋದ್ರೆ ಇಮಿಡಿಯೇಟ್ ಕೆಲಸ ಆಗ್ತಾ ಇದೆ. ಆ ರೀತಿಯಲ್ಲಿ ಕೆಲಸ ನಡೀತಾ ಇದೆ. ನಮಗೆ ಶಾಸಕರಿಗೆ ಇಲ್ಲಿ ರೂಮ್ ಕೊಟ್ಟಿದ್ದಾರೆ ಆಫೀಸ್, ಇಲ್ಲಿ ಏನಾಗಿದ್ರೆ ಪುರಸಭೆ ಬಗ್ಗೆ ಗಮನ ಹರಿಸ್ಲಿ ಅಂತ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಇಲ್ಲಿ ಧೃತರಾಷ್ಟ್ರ ಪಾಲನೆ ಮಾಡ್ತಾ ಇದ್ದಾರೆ. ಧೃತರಾಷ್ಟ್ರ ಕಣ್ಣು ಮುಚ್ಚಿಕೊಂಡು ಯಾರು ಇರ್ತಾರೋ ಅಲ್ಲಿ ಅದನ್ನು ಪ್ರೇಮೆ, ಅದ ಮೇಲೆ ಇರತಕ್ಕಂಥ ನಮ್ಮ ಕೌನ್ಸಲ್ ಚೆನ್ನಾಗಿರಲಿ ಅಂತ. ಇಲ್ಲಿ ಇಲ್ಲಿ ಏನು ನಡೀತಾ ಇದೆ ಅಂತ ಪ್ರಶ್ನೆ ಅವ್ರಿಗೆ ಗೊತ್ತಿದ್ಯೋ ಗೊತ್ತೋ ಗೊತ್ತಿಲ್ಲ ನನಗೆ. ಸುಮ್ಮನೆ ಕೂತ್ಬಿಟ್ಟು ಅವ್ರು ಲೈಸೆನ್ಸ್ ಕೊಟ್ಟಿದ್ದಾರೆ. ಕಾರ್ಯಕ್ಕೆ ನೀವು ಏನೋ ಮಾಡ್ಕೊಂಡು ಹೋಗ್ರಿ, ಖಾತೆಗಳು ಮಾಡ್ಕೊಳ್ರಿ. ಇವತ್ತಿನ ದಿವಸ ಆನೇಕಲ್ ನಗರ ಮುನ್ಸಿಪಾಲ್ಟಿಯಲ್ಲಿ ದುಡ್ಡು ಕೊಟ್ಟರೆ ಸೈನ್ ಅವರೇ ಮಾಡಿಕೊಂಡು ಅವರೇ ಸೀಲ ಕೊಂಡು ಬರತಕ್ಕಂಥ ಇವ್ರು ತಯಾರಾಗಿದ್ದಾರೆ. ಅಂತ ಕೆಲಸ ನಡೀತಾ ಇದೆ ಈಗ. ಇದರಲ್ಲಿ ಇವರು ಎ.ಡಿ. ಅಮೌಂಟ್ ತಂದುಬಿಟ್ಟು 4 ಲಕ್ಷ ರೂಪಾಯಿ ಸುರಿತಾ ಇದ್ದೀವಿ ಅಂತ ಎಲ್ಲ ನಗರದ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಆನೇಕಲ್ದಲ್ಲಿ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ವ ಇವರಿಗೆ?
ಜನ ಗೊತ್ತಾಗಬೇಕು ಎಷ್ಟು ಭ್ರಷ್ಟಾಚಾರ ಇದೆ ಏನು ಮಾಡ್ತಾ ಇದೆ ವಿಚಾರಗಳನ್ನ ಅವರು ತಿಳ್ಕೊಳ್ಳಬೇಕಾಯಿತು ಇಲ್ಲಿ ಮಾಡ್ತಾ ಇರೋದು ಕೆಲಸ ನಮಗೆ ಕಲಸ್ಬಿಟ್ಟು ಬಿಸಿನೆಸ್ ಮಾಡ್ತಾ ಇರೋದು ಕಾಮಗಾರಿ ನೋಡಿರಿ ಒಳ್ಳೆ ಉತ್ತಮವಾದ ಕೆಲಸ ಯಾವ ನಡೆಯಿದೆ ಅಂತ ನೋಡಿ ರಸ್ತೆಗಳು ಇರಬಹುದು ಚರಂಡಿಗಳು ಇರಬಹುದು ಇರಬಹುದು ಯಾವುದು ಒಂದು ಪರ್ಮಿಟ್ ಕೆಲಸ ಇಲ್ಲ ಇವತ್ತಾದ್ರೆ 3 ತಿಂಗಳು 4 ತಿಂಗಳು ಇರಲ್ಲ ಅಂತ ಕೆಲಸಗಳು ನಡೆಯತಾ ಇದೆ ಈ ಭ್ರಷ್ಟಾಚಾರ ಗೊತ್ತಾಗಿಲ್ಲ ಇವರು ನಡೆತರ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಗಳಲ್ಲ ಬಿಸಿನೆಸ್ ವ್ಯವಹಾರ ಮಾಡ್ತಾ ಇದ್ದಾರೆ ಬಿಸಿನೆಸ್ ಮೇ ಕೆಲಸ ಮಾಡಿಬಿಟ್ಟು ಈ ರೀತಿ ನಡೆಯತಾ ಇದೆ ಈ ಕೂಡಲೇ ಇವರಿಗೆ ನಮ್ಮ ಮುಖ್ಯಾಧಿಕಾರಿ ಸಸ್ಪೆಂಡ್ ಮಾಡಿದಂತರೆ ಈ ಹೋರಾಟವನ್ನು ಮುಂದುವರಿಸುತ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ದಯವಿಟ್ಟು ಮಾಧ್ಯಮದವರಿಗೆ ಹೇಳ್ತಾ ಇದ್ದೀವಿ ಇವಾಗ 2002 ರಲ್ಲಿ ನಾವು ಮಾಡಿದೀವಿ 2005 ರಲ್ಲಿ ಮಾಡ್ತೀವಿ ಅಂತ ಯಾವ ಪಾರ್ಟಿಯನ್ನು ಭೇದ ಇಲ್ಲ ಯಾವುದೇ ಪಾರ್ಟಿ ಆಗಿರಲಿ ಜನದ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ದಳ ಆಗಿರಬಹುದು ಯಾರು ತಪ್ಪು ಮಾಡಿದ್ರು ತಪ್ಪೇ ಅವರ ಕಮಿಷನ್ ಆಗಲಿ ಕಮಿಷನ್ ಇಂದ ಉತ್ತ ತೀರ್ಮಾನ ಆಗಲಿ ಯಾರು ಎಷ್ಟೆಷ್ಟು ತಪ್ಪು ಮಾಡಿದ್ರು ಅಂತ ಹೊರಗಡೆ ಬರಲಿ ಅಂತವರಿಗೆ ಅದು ಗೊತ್ತಾಗಲಿ ಜನಗಳಿಗೆ ಗೊತ್ತಾಗಲಿ ಯಾರು ಪೀಡಿತ ಯಾರು ಅವಧಿಯಲ್ಲಿ ಎಷ್ಟು ದುರಾಳಿತ ಮಾಡಿದರೆ ವಿಚಾರನ್ನ ಮಾಡಲಿ ಅದನ್ನ ದಯವಿಟ್ಟು ಮಾಧ್ಯಮದವರಿಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಇದನ್ನ ಕ್ರಮ ತಗೊಳ್ಳಬೇಕು ನೀವು ಯಾರೇ ಆಗಿರಿ ಯಾವುದೇ ಪೀಡಿತ ಆಗಲಿ ಬಿಜೆಪಿ ಪೀಡಿತ ನಾವು ಅದನ್ನ ಒಪ್ಪಂತೀವಿ ದಳ ಆದ್ರೆ ಒಪ್ಪಂಡ್ಲಿ ಕಾಂಗ್ರೆಸ್ ಒಪ್ಪಂಡ್ಲಿ ಯಾರ ಪೀಡಿತಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಕಮಿಷನ್ ಆಗಲಿ ಅಂತ ಇವತ್ತು ಮುಂದೆ ಒತ್ತಾಯಿಸ್ತಾ ಇದ್ದೀವಿ ಮಾಡಕಾಗ್ತಾಯಿಲ್ಲ ದಯವಿಟ್ಟು ಅಧಿಕಾರಿಗಳಿಗೆ ನಾನು ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೇನೆ ಅವರು ಏನು ಕೊಡ್ತಾರೋ ಅವರು ಅನುಭವಿಸ್ಕೊಳ್ಳಿ ಅಂತ ನಮ್ಮ ಪುರಸಭಾ ಅಧ್ಯಕ್ಷ ಹೇಳ್ತಾರೆ ಅಂದ್ರೆ ಪುರಸಭಾ ಅಧ್ಯಕ್ಷರು ಅಷ್ಟು ನಿರಾಳಗಳಾಗಿ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ ಮೇಲೆ ಆ ಸ್ಥಾನದಲ್ಲಿ ಅವರು ಕುತ್ಕೊಳ್ಳೋದಕ್ಕೆ ಯೋಗ್ಯತೆ ಇದೆಯಾ ಇದೆಯಾ ಅಂತ ಹೇಳಿ ವಿಚಾರ ಗೊತ್ತಿಲ್ಲ ಅಂದ್ರೆ ನಮ್ಮನ್ನು ಕರೀಲಿ ನಾನು ಹೇಳ್ತಾರೆ ಇದೇ 37 460 ಬಗ್ಗೆ ನಾನು ಮಾತಾಡಬೇಕಾದ್ರೆ ನಮಗೆ ಹಿಂಬಾರ ಕೊಡ್ತಾರೆ ಏನಂತ ಹೇಳಿ ಹಿಂಬಾರ ಕೊಡ್ತಾರೆ ಪಕ್ಕದಲ್ಲಿ ಖಾಲಿ ನಿವೇಶನ ಇದೆ ಅದೇ ಎಲ್ಲ ಕೊಡ್ತಾರೆ ಹಿಂಬಾರದಲ್ಲಿ ಅದು ಎಷ್ಟೊತ್ತಲ್ಲಿ ಕೊಡ್ತಾರೆ 7 ಗಂಟೆಗೆ ಕರೆದು ಪುರಸಭೆ ಆಫೀಸಲ್ಲಿ ಕೊಡ್ತಾರೆ ನಮ್ಗೆ ಹೇಳ್ತಾರೆ ಗಲಾಟೆ ನಾವು ಇದೇ ಪುರಸಭೆ ಚೀಫ್ ಆಫೀಸರ್ ಹತ್ರ ಬಂದು ಮಾತಾಡಿದಾಗ ಹೇಳ್ತಾರೆ ಸರ್ ಮಧ್ಯಾಹ್ನ 3 ಗಂಟೆವರೆಗೂ ಸಮಯ ಕೊಡಿ ಅಂತ ನಾನು ಜೋರಾಗಿ ಮಾತಾಡಿದ್ದಕ್ಕೆ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ಸಂತೋಷ ವಿಡಿಯೋ ಮಾಡಿ ನಾವು ಯಾವ ಪಲ್ತನ ಮಾಡೋಕ್ಕೂ ಬಂದಿಲ್ಲ ಯಾವ್ದು ಓಡಾಡೋಕ್ಕೂ ಬಂದಿಲ್ಲ ನಾವು ಬಂದಿರೋದು ನ್ಯಾಯ ಕೇಳಕ್ಕೆ ಆ ನ್ಯಾಯ ಕೇಳಕ್ಕೆ ಬಂದಾಗ ನಾವು ಧ್ವನಿ ಎತ್ತಬಾರ್ದಂತೆ ಮೊನ್ನೆ ಪುರಸಭೆಯಲ್ಲಿ ಕಂದಾಯದ ಮೀಟಿಂಗ್ ಕರೀತಾರೆ ನಮ್ಮ ಇದೇ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತೆ ಮಾಜಿ ಸದಸ್ಯ ಆಗಿರುವಂತಹ ನಾಗೇಂದ್ರ ಅವರು ಪ್ರಶ್ನೆ ಮಾಡಿದ್ರೆ ತಂಕೆ ಆಗ್ತಾರೆ ಸರ್ ಮೀಟಿಂಗ್ ಅಲ್ಲಿ ಏನ್ರಿ ಹಂಗ್ ಮಾತಾಡ್ತೀರ ಅಂದ್ರೆ ಏನ್ ಜೋರಾಗಿ ಮಾತಾಡಬಾರ್ದ ಏನ್ ಮಾತಾಡೋಕು ಹಕ್ಕಿಲ್ವಾ ಅಲ್ಲ ಇದೇನು ಆನೆಕಲ್ಲ ಅಥವಾ ಬೇರೆ ಏನಾದ್ರು ಬಿಹಾರ ಆತರ ಏನಾದ್ರು ಮಾಡಕ್ ಹೋಗ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ನಡೆಸಲಿ ಸರ್ ಅಧಿಕಾರ ಅಭಿವೃದ್ಧಿ ಮಾಡಕ್ಕೆ ನಾವು ಬಂದಿರೋದು ನಿಮ್ಗೆ ಏನ್ ಬೇಕೋ ನಾವೆಲ್ಲ ಸಹಕಾರ ಕೊಡ್ತೀವಿ ಆದ್ರೆ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಯಾವ್ದು ಪಾರ್ಟಿ ಅವ್ರು ಮಾಡಿರ್ಲಿ ಸರ್ ಬಿಜೆಪಿ ಅವ್ರು ಮಾಡಿರ್ಲಿ ಕಾಂಗ್ರೆಸ್ ಅವ್ರು ಮಾಡಿರ್ಲಿ ಜೆಡಿಎಸ್ ಅವ್ರು ಮಾಡಿರ್ಲಿ ನಾವು ಅದ್ರ ಬಗ್ಗೆ ದುನಿಯತ್ತೀವಿ ಅಂತ ಹೇಳಿದ್ರು ಆಯ್ತು ನೋಡೋಣ ಮಾಡೋಣ ಏನಿದು ನಾಟಕನ ಇಲ್ಲ ಒಂದು ಗೋಡ್ ಚೇಂಜ್ ಮಾಡ್ಬಿಡೋಣ ನಾಟಕ ಮಂಡಳಿ ಆನೇಕಲ್ ಕಾರ್ಯಾಲಯ ಒಂದು ಎಷ್ಟೋ ಜನ ಸಾರ್ವಜನಿಕರು ದಿನ ಬರ್ತಾ ಇದಾರೆ ಖಾತೆಗಳಾಗಿಲ್ಲ 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 ದುಡ್ಡು ಕೊಟ್ರೆ ಖಾತೆ ಆಗುತ್ತೆ ಸರ್ ಇದಕ್ಕೆ ನಾನೇ ಒಪ್ಪಿಕೊಳ್ಳ ಸಾಕ್ಷಿ ಸರ್ ದುಡ್ಡು ಕೊಟ್ರೆ ಪುರಸಭೆಯಲ್ಲಿ ಖಾತೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಆಫೀಸ್ ಕೂಡ್ದು ಬ್ರೋಕರ್ಗಳು ದಲ್ಲಾಳಿಗಳು ಮಾತಾಡೋಂಗಿಲ್ಲ ಕಂದಾಯ ಅಧಿಕಾರಿ ಹೇಳಿದಾರೆ ಒಳಗಡೆ ಹೋದ್ರೆ ನಾ ಯಾರು ಪುರಸಭೆ ಸದಸ್ಯರು ದಾಚೆ ಹೋಗ್ತಾರೆ ಇನ್ನೇನ್ ದಾಖಲಾತಿ ಕೇಳ್ತಾರೆ ಇನ್ನೇನ್ ಕೇಳ್ತಾರೆ ಅಂತ ಆ ಖಾತೆ ಪುಚ್ಕೊಂಡಿದ್ದಾಗ ಸರ್ ವೈಟ್ ನರಾಕೆ ಅಲಿಸ್ತಾರೆ ಸರ್ ಕ್ರಿಮಿನಲ್ ಅಫೆನ್ಸ್ ಇದೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ 37 460 ಸರ್ ನೋಡಿ ಅಲ್ಲಿ ವೈಟ್ನರ್ ಹಾಕಿದ್ದಾರೆ ವೈಟ್ನರ್ ಹಾಕಿ ಅಳಿಸ್ತಾ ಇದಾರೆ ಅಧಿಕಾರಿ ಕೇಳಿದ್ರೆ ಏನು ಇವಾಗ ಏನಾದ್ರು ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಕೊಟ್ಕೊಳ್ರಿ ಮತ್ತೆ ನೀನ್ ಅನ್ಕಿರೋದಿಲ್ಲ ಕೆಟ್ಟ ಪದ ಬಳಸಬಾರ್ದು ಅದಕ್ಕೆ ಒಳ್ಳೆ ರೀತಿ ಹೇಳ್ತಾ ಇದ್ದೀನಿ ಮತ್ತೆ ನೀನ್ ಅನ್ಕಿಲ್ ಗೊತ್ತಿರೋದು ಯೋಗ್ಯತೆ ಕುಟ್ಸ ಇಲ್ಲದ ಕೆಟ್ಟ ಇದು ಸುರೇಶ್ ಹತ್ಯಾಲಯದ ಆಣೆಕಲ್ ನಡೆಸೋದು ಬಿಡಕ್ಕಿಲ್ಲ ಅಂತ ಹೇಳಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮ್ಮ ಇದೇ ತಾಲೂಕಿನಿಂದ ಮಾಜಿ ಮಂತ್ರಿಗಳಿದ್ದಾರೆ ಹಾಲಿ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ನಾರಾಯಣ ಸ್ವಾಮಿ ಕರ್ಕೊಂಡು ಹೋಗಿ ಸಂಬಂಧಪಟ್ಟ ಮಂತ್ರಿಗಳು ಕುಟ್ಕೊಂಡು ಸೋಮವಾರವನ್ನು ಸಸ್ಪೆಂಡ್ ಆಗಬೇಕು ಸಸ್ಪೆಂಡ್ ನಂತರ ಎನ್ಕ್ವೈರಿ ಆಗಲಿ ಅವನು ಇದೇ ಮುನ್ಸಿಪಾಲ್ಟಿಯಲ್ಲಿ ಇಟ್ಕೊಂಡ್ರೆ ಈ ಆನೇಕಲ್ ಜನಕ್ಕೆ ನ್ಯಾಯ ಸಿಕ್ಕಕ್ಕಿಲ್ಲ ಆನೇಕಲ್ ಮುನ್ಸಿಪಲ್ ಪ್ರಾಪರ್ಟಿಗಳು ಮುಂದೆ ಉಳಿಯೋಕ್ಕಿಲ್ಲ ಈ 5-6 ವರ್ಷದಿಂದ ಏನು ಅನ್ಯಾಯ ಆಗಿದೆ ಅದು ಸವಿಸ್ತಾರವಾಗಿ ಬಹುಶಃ ನಮ್ಮ ಮಾಜಿ ಅಧ್ಯಕ್ಷರಿದ್ದಾರೆ ಸತ್ಯನಾರಾಯಣ ಇದ್ದಾರೆ ಬಿ ನಾಗರಾಜ್ ಇದ್ದಾರೆ ಇವರಿಗೆಲ್ಲ ಡಿಟೇಲ್ ಗೊತ್ತಿದೆ ಸಂಪೂರ್ಣವಾಗಿ ಯಾವ ಯಾವ ಕೆಲಸ ಅನ್ಯಾಯ ಆಗಿದೆ ಅಂತ ಪಟ್ಟಿ ಮಾಡಿ
ಸಂಪೂರ್ಣವಾಗಿ ಸಮಗ್ರ ತನಿಖೆ ಆಗ್ಬೇಕು. 5-6 ವರ್ಷದ ಏನು ನಡೆದಿದೆ, ಕೋಟ್ಯಂತರ ರೂಪಾಯಿ ಲಾಸ್ ಆಗಿದೆ, ಕೋಟ್ಯಂತರ ರೂಪಾಯಿ ನುಂಗ್ ಹಾಕಿದ್ದಾರೆ. ಆದ್ರಿಂದ ಬರೀ ಎನ್ಕ್ವೈರಿ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡಿ, ಇದೆಲ್ಲ ನಡೆಯೋಕ್ಕಿಲ್ಲ. ಸರ್ಕಾರ ನಮ್ದಿದ್ದರೆ ನಾವು ಡೈರೆಕ್ಟ್ ಮಾಡ್ಬೇಕು, ಇವ್ರು ಸಸ್ಪೆಂಡ್ ಆಗ್ಬೇಕು, ಎನ್ಕ್ವೈರಿ ಆಗ್ಬೇಕು, ಅವರಿಂದ ಉಸಿಲು ಮಾಡ್ಬೇಕು, ತಪ್ಪಿತಸ್ಥರದ ಜೈಲಿಗೆ ಹಾಕ್ಬೇಕು. ಈ ಡಿಮ್ಯಾಂಡ್ ಮಾತ್ರ ಇದ್ರೆ ಮಾತ್ರ ಜನತೆ ಒಪ್ಕೊಳ್ಳೋದು, ನಮಗೆ ಒಂದು ರೀತಿ ನೆಮ್ಮದಿ ಆಗೋದು. ಅದರಿಂದ ಎಲ್ಲ ಮುನ್ಸಿಪಲ್ ಸದಸ್ಯರುಗಳು ಈ ಪ್ರಾಪರ್ಟಿಗಳನ್ನ ಉಳಿಸುವಂತ ಕಾರ್ಯಯೋಜನೆ ಮಾಡ್ಕೊಳ್ಬೇಕು. ನಾವೇನು ಕಡಿಮೆ ಏನಿಲ್ಲ ರೀ, ಅಧಿಕಾರ ನಡೆಸ್ತಾ ಇರುವವರು ಅಧಿಕಾರ ಇದ್ದ ತಕ್ಷಣ ಸ್ವೇಚ್ಛಾಚಾರ ನಡೆಸೋಕ್ಕಲ್ಲ, ಡೆಮೋಕ್ರಸಿಯಲ್ಲಿ ಅವ್ರಿಗೆ ಅಧಿಕಾರ ಇದೆ, ನಡೆಸಲಿ. ಮುನ್ಸಿಪಲ್ ಅಧ್ಯಕ್ಷತೆ ಮಾಡ್ತಾ ಇದ್ದಾರೆ, ಏನೋ ಕೈಗೊಂಬೆ ಆಗಿದ್ದಾರ, ಹೆಂಗ್ ಖಾತೆಗಳು ಮಾಡೋಕೆ ಅವಕಾಶ ಕೊಟ್ಟ, ಹೆಂಗ್ ಲೈಸೆನ್ಸ್ ಕೊಟ್ಟ. ಆದ್ರಿಂದ ಇದು ಬಹುಶಃ ಪಾಲಿರುತ್ತೆ. ಎಲ್ಲ ಸದಸ್ಯರುಗಳು, ರೂಲಿಂಗ್ ಪಾರ್ಟಿ ಸದಸ್ಯರುಗಳು, ಮುಖ್ಯಾಧಿಕಾರಿಗಳು ಎಲ್ಲ ಒದ್ದಾಗಿ ಮಾಡಿರುವಂತ ಷಡ್ಯಂತ್ರ ಇದು. ಅದರಿಂದ ಇದನ್ನು ಬಯಲ್ಗೆಳಿಬೇಕಾದ್ರೆ ಸುಮ್ ಸುಮ್ಮನೆ ಈ ತರ ಪ್ರತಿಭಟನೆಯಿಂದ ಜಗ್ಗಕ್ಕೆಲ್ಲ ಇವರು, ಯಾಕಂದ್ರೆ ತಿಂದು ತಿಂದು ಚೆನ್ನಾಗಿ ರೂಢಿಯಾಗಿದೆ. ಆದ್ರಿಂದ ಈ ಪ್ರಾಪರ್ಟಿಯನ್ನ ಉಳಿಸಿ ಈ ಮುಖ್ಯಾಧಿಕಾರಿನ ಸಸ್ಪೆಂಡ್ ಮಾಡೋವರೆಗೂ ವಿರಮಿಸಬಾರದು ಅಂತ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ, ನಾನು ಇದರಲ್ಲಿ ಸಂಪೂರ್ಣವಾಗಿ ನಾವು ಏನು ಹಿರಿಯ ಕಾರ್ಯಕರ್ತ ಇದ್ದೀವಿ, ನಿಮ್ಮ ಜೊತೆಯಲ್ಲಿ ಇದ್ದೀವಿ, ನೋಡಿದ್ರೆ ಒಂಥರ ಅನ್ಯಾಯ ಆಗುತ್ತೆ ರೀ. ಆನೇಕಲ್ನಲ್ಲಿ ಈ ಥರ ಅಡ್ಮಿನಿಸ್ಟ್ರೇಷನ್ ಇರಲಿಲ್ಲ BJP ಕಾಲದಲ್ಲಿ. ಆದ್ರಿಂದ ಇವತ್ತು ನಾವು ಅಪೋಸಿಷನಲ್ಲಿ ಕುಳಿತಿರ್ಬೋದು, ಕೇಂದ್ರದಲ್ಲಿ ಅಧಿಕಾರ ನಮ್ದಿದೆ, ರಾಜ್ಯದಲ್ಲಿ ಅಧಿಕಾರ ನಮ್ದಿದೆ, ಹಿಂಜರೇ ಬೇಕಾದಿಲ್ಲ. 24 ಗಂಟೆ ಸಸ್ಪೆಂಡ್ ಮಾಡ್ಬೇಕಂತ ಮಾಡ್ಬೇಕು, ಅದ್ಯಾಕೆ ಮಾಡಕ್ಕೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದರ ಬಿಸಿಯನ್ನ ನಿಮಗೆ ಖಂಡಿತವಾಗ್ಲೂ ಮುಟ್ಟಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಧ್ಯಕ್ಷರಾದಂತ ಶಂಕರ್ ಅವರು ಒಂದ್ ಎರಡು ಮಾತನ್ನ ಮಾತಾಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲ, ನಮ್ಮ ಅಜೆಂಡಾ ಇಲ್ಲಿರುವಂತ ಅಧಿಕಾರಿ ಸಸ್ಪೆಂಡ್ ಆಗ್ಬೇಕು. ಮೊದಲು ಇಲ್ಲಿರುವಂತ ಅಧಿಕಾರಿ ಸಸ್ಪೆಂಡ್ ಆಗ್ಬೇಕು. ಈ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಉಸ್ತುವಾರಿ ಸಚಿವರುಗಳ ಹತ್ರನೇ ನಾವು ಮಾತಾಡಿ ಅದನ್ನ ಈ ಒಂದು ವಾರದಲ್ಲೇ ಆಗಬೇಕು, ಅದನ್ನು ಸೋಮವಾರ ನಮ್ಮ ಪ್ರಮುಖರನ್ನ ಕರ್ಕೊಂಡೋಗಿ ಮಾತಾಡುವಂಥದ್ದಿದೆ. ಈಗ ನಮ್ಮ ಅಜೆಂಡಾ ಒಂದು ಆನೇಕಲ್ ಪುರುಷ ತಿದ್ದೋದು, ನಕಲಿ ಬಡಾವಣೆಗಳು, ಜಿಲ್ಲಾಧಿಕಾರಿಗಳ ನಕಲಿ ಆದೇಶಗಳು, ನಕಲಿ ಪೈಪ್ಲೈನ್ಗಳನ್ನು ಮಾಡಿ ಹಣವನ್ನು ದರೋಡೆ ಮಾಡಿ ನಾಗರಿಕರ ಹಣವನ್ನು ಲೂಟಿ ಮಾಡಿದ್ದಾರೆ. ಇದರ ಬಗ್ಗೆ ಹಾಗೂ 25-30 ವರ್ಷಗಳಿಂದ ಒಂದು ನಿವೇಶನವನ್ನು ರಂಗಾಚಾರ್ ಮತ್ತು ರಂಗನಾಯಕಿ ಅವರಿಗೆ ಸೇರಬೇಕಂತ ನಿವೇಶನ ಇತ್ತು. ಆ ನಿವೇಶನವನ್ನು ನನಗೆ ಸೇರಬೇಕು ಅಂತ ಒಬ್ಬ ವ್ಯಕ್ತಿ 37/460 ಖಾತೆ ನಂಬರನ್ನು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಸ್ವಾಧೀನದಲ್ಲಿದ್ದರು. ಆದರೆ ರಂಗನಾಯಕಿ ಅವರ ಸ್ವತ್ತು 46/464 ಅನ್ನುವಂಥ ಸ್ವತ್ತು ಏನಿದೆ ಇದನ್ನು ಹೋದ ವರ್ಷದಲ್ಲಿ ಅವ್ರ ಹತ್ರ ಖರೀದಿ ಮಾಡಿಕೊಂಡು ನನಗೆ ಸೇರಿದೆ ಇದು ಅಂತ ಈಗ ಪುರಸಭಾ ನಿವೇಶನ 38/461 ಕಾಂಪೌಂಡ್ ಆಗ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಪುರಸಭಾ ಸದಸ್ಯರಾದ ಸುರೇಶ್, ರಘು ಎಲ್ಲ ಸದಸ್ಯರು ಇದರ ದಾಖಲಾತಿಗಳನ್ನು ಕೊಡಿ ಅಂತ ಪುರಸಭೆಯಲ್ಲಿ ಹವಾಲನ್ನು ಕೊಟ್ಟಾಗ ಅವ್ರು ಕೊಟ್ಟು 1 ತಿಂಗಳ ಮೇಲಾಯಿತು. ಆದರೆ ಇದುವರೆಗೂ ಯಾವುದೇ ದಾಖಲಾತಿಗಳನ್ನು ಪೂರ್ಣ ದಾಖಲಾತಿಗಳನ್ನು ನೀಡಿಲ್ಲ. ಹಾಗೆ 37/460 ಏನಿದೆ ಅದಕ್ಕೆ ಮದರ್ ಡೀಡು ಕೊಟ್ಟಿಲ್ಲ. ಹಾಗೆ 46/464 ಏನಿದೆ ಅದರ ಮದರ್ ಡೀಡು ಕೊಟ್ಟಿಲ್ಲ. ಮಧ್ಯದಲ್ಲಿ ಏನು ಸೃಷ್ಟಿಯಾಗಿದೆ ಆ ಸೃಷ್ಟಿಯಾಗಿರ್ತಕ್ಕಂಥ ದಾಖಲಾತಿಗಳನ್ನು ಕೊಟ್ಟು ಪುರಸಭಾ ಸದಸ್ಯರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಅವರ ಹೋರಾಟವನ್ನು ನಿಲ್ಲಿಸೋದಕ್ಕೆ ಏನು ಬೇಕೋ ಅಂತ ಒಂದು ಎಂಡಾರ್ಸ್ಮೆಂಟನ್ನು ಕೊಟ್ಟಿದ್ದಾರೆ. ಆದರೆ ದಾಖಲಾತಿಗಳನ್ನು ಕೊಡಿ ಅಂದಾಗ ದಾಖಲಾತಿಗಳು ಯಾವುದೂ ಕೊಟ್ಟಿಲ್ಲ. ಅದು ಆಮೇಲಿಂದ ಪಕ್ಕದಲ್ಲಿ 38/460 ಏನಿದೆ ಅದು ಪುರಸಭಾ ನಿವೇಶನ ಅಂತಿದೆ. ಆದರೆ ಆ ಪುರಸಭಾ ನಿವೇಶನವನ್ನು ಗುರುತಿಸ್ತೀರಾನೆ ಪುರಸಭಾ ಮುಖ್ಯಾಧಿಕಾರಿಗಳು ಅವರಿಗೆ ಕಾಂಪೌಂಡ್ ಹಾಕೋದಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಆದರೆ ಪುರಸಭೆಯಲ್ಲಿ 8 ವರ್ಷದಿಂದ ಯಾವುದೇ ರೀತಿಯಾದಂಥ ಬಿಲ್ಡಿಂಗ್ ಲೈಸೆನ್ಸ್ಗಳನ್ನು ಕೊಡ್ತಾ ಇಲ್ಲ.
ಹಾಗೂ ಕಾಂಪೌಂಡ್ ಲೈಸೆನ್ಸ್ ಗಳನ್ನು ಕೊಡ್ತಾ ಇಲ್ಲ. ಎಡಿಎ ಮತ್ತು ಬಿಎಂಆರ್ಡಿ ಅಪ್ರೂವಲ್ ಆಗಿರತಕ್ಕಂತ ಬಡಾವಣೆಗಳಿಗೆ ಮಾತ್ರ ನೀಡಬೇಕು ಅಂತ ಕಾನೂನಿದೆ. ಆದ್ರೆ ಆಮೇಲಿಂದ ಅದರ ಜೊತೆಯಲ್ಲಿ ಯಾವುದೇ ಆದೇಶವನ್ನ ಮ್ಯಾನ್ಯುಯಲ್ ಕೊಡಬಾರದು ಅನ್ನುವಂತ ನಿಯಮನೂ ಇದೆ. ಆದ್ರೆ ಮ್ಯಾನ್ಯುಯಲ್ ಕೊಡ್ದಿರಾ ಕಂಪ್ಯೂಟರೀಕೃತವಾಗಿ ಕೊಡಬೇಕಾಗಿದ್ದಂತ ದಾಖಲಾತಿಗಳನ್ನ ಮ್ಯಾನ್ಯುಯಲ್ ಆಗಿ ಅವರಿಗೆ ಕಾಂಪೌಂಡ್ ಲೈಸೆನ್ಸ್ ಅನ್ನ ಇದರಲ್ಲಿ ಕೆಲವು ಅಕ್ರಮ ದಾಖಲೆಗಳು ಇತ್ಯಾದಿ ಮತ್ತೆ ಕೆಲವು ಆರೋಪಗಳನ್ನು ಮಾಡಿದ್ದೀರಾ. ಇದನ್ನ ಈ ಮೆಮೊರಾಂಡಮ್ನ ಈಗಲೇ ನಾನು ಮನೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಕಳಿಸ್ಕೊಡ್ತೀನಿ. ಉಳಿದಂತೆ ಏನು ಪುರಸಭೆ ಸ್ವತ್ತಿಗೆ ನಮ್ಮ ಫಲಕ ಹಾಕಬೇಕು ಒತ್ತುವರಿ ಆಗಬಾರ್ದು ಅಂತ ಏನು ಹೇಳಿದ್ದೀರಿ ಅದನ್ನೆಲ್ಲ ಈಗಲೇ ನಾನು ಪುರಸಭೆ ಮುಖ್ಯಾಧಿಕಾರಿನ ಕರೆದು ಈಗಲೇ ಅದನ್ನು ಕಾರ್ಯಪ್ರವೃತ್ತ ತೆಗೆಯೋದಕ್ಕೆ ಅವರಿಗೆ ಸೂಕ್ತ ಸೂಚನೆ ಕೊಡ್ತೀನಿ. ಅದು ಅಕ್ರಮವಾಗಿರೋದು ನಿಲ್ಸಬೇಕು ಕರೆದು ಮಾಡಕ್ಕೆ ಕೊಟ್ಟಿರೋ ಮನವಿನ ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು ದಾಖಲಾತಿಗಳಿದೆ ಆ ದಾಖಲಾತಿಗೆ ಮೊದಲು ಉತ್ತರ ಕೊಡಲಿ. ಆಮೇಲಿಂದ ಜಿಲ್ಲಾಧಿಕಾರಿಗಳದ್ದು ವಿಭಾಗಾಧಿಕಾರಿಗಳಿಂದ ತನಿಖೆ ನಡೆದು ಆ ತನಿಖೆಯಲ್ಲಿ ನಮ್ಮನ್ನು ಕರೆದು ಮಾತಾಡಿದ್ರೆ ನಾವು ಅದ್ರ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿದೆ. ಅದ್ರ ದಾಖಲಾತಿ ಕೊಡಿಸಿ ಅದ್ರ ದಾಖಲಾತಿ ಕೊಡಿಸಿ ನಿಮ್ಮ ನೇತೃತ್ವದಲ್ಲಿ ಅದ್ರ ದಾಖಲಾತಿ ಕೊಡಿಸಿ. ಸುರೇಶ್ ಅವ್ರ ಮೇಲೆ ಮಾಡ್ತಾ ಇದ್ದಾರೆ, ಸುರೇಶ್ ಅವ್ರ ಪ್ರಾಣ ಬೆದರಿಕೆ ಇದೆ. ಸಭೆಯಲ್ಲಿ ಸದಸ್ಯರ ಅಕ್ಕುಚ್ಯುತಿ ಆಗ್ತಾ ಇದೆ. ಸದಸ್ಯರು ಯಾವುದೇ ರೀತಿಯಲ್ಲಿ ಕ್ವಶನ್ ಮಾಡಿದಾಗ ಧಮಕಿ ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷದವರು. ಆಮೇಲಿಂದ ಪುರಸಭಾ ಅಧಿವೇಶನಕ್ಕೆ ಸಭೆ ನಡೆದಾಗ ಪತ್ರಕರ್ತರನ್ನ ಒಳಕ್ಕೆ ಬಿಡ್ತಾ ಇಲ್ಲ, ಅದ್ರ ಜೊತೆಯಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಅವ್ರಿಗೆ ಇಷ್ಟ ಬಂದಿದ್ದನ್ನು ಮಾತಾಡಿದ್ದೆಲ್ಲ ಆದ್ಮೇಲೆ ಸಭೆ ಆದ ನಂತರ ಅವ್ರದೇ ಆದಂತ ವಿಚಾರಗಳನ್ನ ಬರ್ಕೊಂಡು ಸಭೆಯಲ್ಲಿ ಅಂಗೀಕಾರ ಆಗದಂಗೆ ಬರ್ಕೊಳ್ತಾ ಇದ್ದಾರೆ, ನಡವಳಿಕೆ ಬುಕ್ ಅಲ್ಲಿ ಬರೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮುಂಭಾಗ ಭಾರತೀಯ ಜನತಾ ಪಾರ್ಟಿ ಆಣೆಕಲ್ ಮಂಡಲ ವತಿಯಿಂದ ಪ್ರತಿಭಟನೆ ನಂಬ್ಕೊಂಡಿದ್ವಿ. ಇವತ್ತಿನ ದಿನ ಏನು ಈ ಒಂದು ಅಕ್ರಮದ ಹಗರಣದ ವಿಚಾರವಾಗಿ ಪ್ರತಿಭಟನೆ ನಂಬ್ಕೊಂಡಿದ್ವಿ. ಏನು ಈ ಒಂದು ದೌರ್ಜನ್ಯವಾಗಿ ಒಂದು ಅತಿಕ್ರಮವಾಗಿ ಪುರಸಭೆ ಆಸ್ತಿನ ದಬ್ಬಾಳಿಕೆಯಿಂದ ಅತಿಕ್ರಮ ಮಾಡ್ಕೊಂಡು ಕಾಂಪೌಂಡ್ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ತೊಗೊಬೇಕು. ಮತ್ತು ಈ ಆನೇಕಲ್ ಪುರಸಭೆ ಮುಖ್ಯಾಧಿಕಾರಿನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ನಾವು ಪ್ರತಿಭಟನೆ ಮಾಡಿ ಆನೇಕಲ್ ವರದಿಗಾರರು ಆನಂದ್ ಕುಮಾರ್.